Hello, hello. Hello, hello. ತಡ ಮತ್ತೆ 28 29 ಓಟಗಳಿಗೆ ಮತ್ತವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತಂಕಿಅಂಶ ಪಟನ ಕಾಣ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ತಡ ಮತ್ತ 29 ಆರ್ಎಲ್ಆರ್ ಕಪ್ 2022 ಫೈನಲ್ ಹೋರಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂತ ಚೆಂಡು ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರೆ ತಡ ಮತ್ತ 30 ಓಟಗಳು ಇನ್ನು ಕೆಲವು ಕ್ಷಣಗಳ ಭಾಗದ ಸೋಲರಿಯದ ಜನನಾಯಕರು ಸರಳ ಸಜ್ಜನಿಕೆ ವ್ಯಕ್ತಿ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂತ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಂದ ಕೆಲವು ಕ್ಷಣಗಳಲ್ಲಿ ಒಂದು ಪಂದ್ಯ ಕೊಡಕ್ಕೆ ಕೂಡಿಕೊಳ್ತಾ ಇದ್ದಾರೆ. ಇದೇ ಮಾರ್ಚ್ 17 ಕನ್ನಡ ಚಲನಚಿತ್ರ ರಂಗ ಕಂಡ ಹೆಮ್ಮೆಯ ಕಲಾವಿದ ಅಭಿಮಾನಿಗಳ ರಾಜಕುಮಾರನಾಗಿ ತನ್ನದೇ ಆಗಿರ್ತಕ್ಕಂಥ ಯಶಸ್ಸನ್ನು ಕಂಡಿರ್ತಕ್ಕಂಥ ಓರ್ವ ಸಾಮಾಜಿಕ ಕಳಕಳಿಯ ನಟ ಪುನೀತ್ ರಾಜ್ಕುಮಾರ್ ಅವರೊಂದು ಹುಟ್ಟುಹಬ್ಬದ ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರ ಮುತುವರ್ಜಿಯಿಂದ ಬಿಎನ್ ಮಂಜುನಾಥ ರೆಡ್ಡಿ ಅವರೊಂದು ಅಧ್ಯಕ್ಷತೆಯಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ಗೆ ಮಾಂಸಾಹಾರ ಅಂತ ಹೇಳಿದ್ರೆ ಬಹಳಷ್ಟು ಅಚ್ಚುಮಚ್ಚು. ಆ ಒಂದು ನೆನಪಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಮಾಂಸಾಹಾರಿ ಅನ್ನ ಸಂತರ್ಪಣ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ನೇತ್ರದಾನ ಕಾರ್ಯಕ್ರಮ, ಅದೇ ರೀತಿ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಈ ರೀತಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನಂದು ಮಡಿವಾಳ ಯೂತ್ ಕಾಂಗ್ರೆಸ್ ವತಿಯಿಂದ ನಡೆಸ್ತಾ ಇದ್ದಾರೆ. ಬಿಎನ್ ಮಂಜುನಾಥ ರೆಡ್ಡಿ ಅವರೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಹೋರಾಟದಲ್ಲಿ ಈ ಸಂದರ್ಭದಲ್ಲಿ ಒಂದು ಮಾಂಸಾಹಾರಿ ನಾನ್ ವೆಜ್ ಊಟದ ವ್ಯವಸ್ಥೆ ಕೂಡ ನಡೀತಾ ಇದೆ. ತಡ ಮತ್ತೆ 30 ಔಟ್ ಅನ್ನುವಂತಹ ಸೂಚನೆ ರವಾನೆ ಆಗ್ತಾ ಇದೆ. ಜಾನ್ ಹೊದ್ದರು ಆಘಾತವನ್ನು ಕಂಡುಕೊಳ್ತಾ ಇದೆ. ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಬಡಿವಾಳ ಯೂತ್ ಕಾಂಗ್ರೆಸ್ 2015-16 ಮೊಟ್ಟ ಮೊದಲ ಬಾರಿಗೆ ಮೇಯರ್ ಕಪ್ ಪಂದ್ಯಾಟವನ್ನು ನಡೆಸಿದ್ದಾರೆ. 2017ರಲ್ಲಿ ಇದೇ ಕ್ರೀಡಾಂಗಣ ಒಳಭಾಗದಲ್ಲಿ ಹೋಮ್ ಮಿನಿಸ್ಟರ್ ಪಂದ್ಯಾಟವನ್ನು ನಡೆಸಿದ್ದಾರೆ. 2018 ಮತ್ತೊಂದು ಇದೇ ಬಾರಿ ವ್ಯವಸ್ಥಿತವಾಗಿರ್ತಕ್ಕಂಥ ಪಂದ್ಯಾಕೂಟವನ್ನು ಕಾಲ್ ಚೆಂಡಿನ ಆಟಗ
ಫುಟ್ಬಾಲ್ ಪಂದ್ಯಾಕೂಟಕ್ಕಾಗಿ ಹೋಮ್ ಮಿನಿಸ್ಟರ್ ಪಂದ್ಯಾಟವನ್ನು ನಡೆಸಿದ್ರು. 2018-19 ಮೊಟ್ಟ ಮೊದಲ ಬಾರಿಗೆ ಆರ್ ಎಲ್ ಆರ್ ಕಪ್ ಪಂದ್ಯಾಟವನ್ನು ನಡೆಸಿದ್ದಾರೆ. 2020 ಮಡಿವಾಳ ಯೂತ್ ಕಪ್ ಪಂದ್ಯಾಟವನ್ನು ನಡೆಸಿರ್ತಕ್ಕಂಥ ಮಡಿವಾಳ ಯೂತ್ ಕಾಂಗ್ರೆಸ್ 2021 ಮತ್ತೊಮ್ಮೆ ಆರ್ ಎಲ್ ಆರ್ ಕಪ್ ಪಂದ್ಯಾಟವನ್ನು ನಡೆಸಿದ್ರು 2022. ಇವಾಗ ಪ್ರಸ್ತುತ 2022 ಆರ್ ಎಲ್ ಆರ್ ಕಪ್ ಪಂದ್ಯ ಕೂಡ ಫೈನಲ್ ಹೋರಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ಸೀಮಾ ರೇಖೆ ಅಂಚಿನಲ್ಲಿ ಆ ಕೀಪರ್ ನ ಹಿಂಭಾಗದಲ್ಲಿ ಮೊದಲ ದಂಡೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲಾ ಕ್ರೀಡಾ ಪ್ರೇಕ್ಷಕರು ಖಂಡಿತಕ್ಕೂ ಕೂಡ ಸಮಸ್ಯೆ ಇದೆ, ಆದರೂ ಕೂಡ ಸಹಕರಿಸಿ, ಯಾಕಂದ್ರೆ ಹೇಳಿದ್ರೆ ಫೈನಲ್ ಹೋರಾಟ ಕತ್ತಲಾಗ್ತಾ ಇದೆ. ಬಾನ್ ಅಂಗಳದಲ್ಲಿರ್ತಕ್ಕಂಥ ಸೂರ್ಯನ ಕಿರಣಗಳು ಬಹುತೇಕ ಹೆಚ್ಚಾಗಿ ಮರೆಮಾಚುವಂತಹ ಹಂತವನ್ನು ಕಾಣ್ತಾ ಇದ್ದಾವೆ. ಸಹಕರಿಸಬೇಕೆನ್ನುವಂತಹ ಸೂಚನೆ ಕೊಡ್ತಾ ಇದ್ದಾವೆ ಅಲ್ಲಿಂದ. ಓಟಗಳು ಮಾತ್ರ ಬರ್ತಾ ಇದೆ, ಒಂದು ಓಟಗಳು ಬರ್ತಾ ಇದೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಛೂ ನವೀನ, ನೋ ಬಾಲ್ ಸೂಚನೆ. 1+1 ಎರಡು ಓಟಗಳ ಸೇರ್ಪಡೆ. ಬೇರೆ ಹೋರಾಟ ತರ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ಫ್ರೀಟ್ ನ ಲಾಭದ ಚೆಂಡಿನಲ್ಲಿ ಸಿಕ್ಸರ್ ದಾಖಲಿಸುವಂತಹ ಪ್ರಯತ್ನ ಮಾಡಿದ್ರು. ಕಳೆದ 2015-16 ಈ ಒಂದು ಪರಿಸರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಯಶಸ್ವಿ ಇತಿಹಾಸವನ್ನು ನಿರ್ಮಿಸ್ತಾ ಇರ್ತಕ್ಕಂಥ ಒಂದು ಮಡಿವಾಳ ಯೂತ್ ಕಾಂಗ್ರೆಸ್ ನ ಪ್ರತಿಯೊಂದು ಕೆಲಸಕ್ಕೂ ತಮ್ಮದೇ ಆಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥ ಈ ಭಾಗದ ಜನ ನಾಯಕರು ಎಲ್ಲ ವಿಚಾರದಲ್ಲೂ ಕೂಡ ತಾನಿದ್ದೇನೆ ಅನ್ನುವಂಥ ಒಂದು ಸೂಚನೆಯನ್ನು ರವಾನಿಸಿಕೊಂಡು ಈ ಭಾಗದ ಯುವಕರಿಗೆ ಪ್ರೋತ್ಸಾಹ ಮಾರ್ಗದರ್ಶಕರಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಪರಿಸರದಲ್ಲಿ ಈ ರೀತಿಯ ಜನ ನಾಯಕರನ್ನು ಆರಾಧಿಸುವಂತಹ ಪ್ರಯತ್ನವನ್ನು ಮಡಿವಾಳ ಯೂತ್ ಕಾಂಗ್ರೆಸ್ ಮಾಡ್ತಾ ಇದೆ. ಆ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಜನ ನಾಯಕರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥವರು ಬಿಬಿಎಂಪಿಯ ಮಾಜಿ ಮೇಯರ್ ಆಗಿರ್ತಕ್ಕಂಥ ಶ್ರೀ ಬಿ ಎನ್ ಮಂಜುನಾಥ ರೆಡ್ಡಿ ಅವರು. ಅವರೊಂದು ಹೋರಾಟ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿದೆ. ಬಿಬಿಎಂಪಿಯ ಮಾಜಿ ಎಕ್ಸ್ ಕಾರ್ಪೊರೇಟರ್ ಕೂಡ ಮಡಿವಾಳ ವಾರ್ಡ್ ನಂಬರ್ 172 ಅವರ ಹೋರಾಟ ಸಹಕಾರ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿದೆ. ಒಂದು ಓಟಗಳ ಸೇರ್ಪಡೆ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. ಇವತ್ತಿನ ಬೆಳಗಿನ ಎರಡು ಪಂದ್ಯಗಳಲ್ಲಿ ತೋರ್ಪಡಿಸಿರ್ತಕ್ಕಂಥ ಒಂದು ಹೋರಾಟವನ್ನು ಫೈನಲ್ ಹಂತದಲ್ಲಿ ಡಿಸಿ ಪ್ಯಾಂಥರ್ಸ್ ನ ಆಟಗಾರರು ತೋರ್ಪಡಿಸ್ತಾ ಇಲ್ಲ. ಬೆಳಗಿನ ಅವಧಿಯ ಕ್ವಾರ್ಟರ್ ಫೈನಲ್ ನ ಮೊದಲ ಪಂದ್ಯದಲ್ಲಿ ಒಂದು ಹೋರಾಟಗಾರ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ ಸೆಮಿಫೈನಲ್ ಅಲ್ಲಿ ಮತ್ತೆ ಜಯ ಕರ್ನಾಟಕ ವಿರುದ್ಧವಾಗಿ ಜಯ ದಾಖಲಿಸಿದ್ರು. ಇವಾಗ ಫೈನಲ್ ಹೋರಾಟ ನಿರೀಕ್ಷಿತ ಆಟ ಬರ್ತಾ ಇಲ್ಲ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡು ಅಕ್ಷರ ಸಿಕೆ ಹೊದ್ದರೆ ಆಘಾತವನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇಳಿತಾ ಇದೆ. ಹಂತದ ಪರಿಸರದ ಆಟಗಾರ ಪ್ರಶಾಂತ ಕುಟ್ಟಿ, ಈ ಪರಿಸರದ ಆಟಗಾರ ಕಳೆದ ಒಂದು ಪಂದ್ಯಾಕೂಟದ ಮುಖಾಂತರವಾಗಿ ತೀರ್ಥಹಳ್ಳಿಯ ಡಿಕೆಶಿ ಪಂದ್ಯಾಕೂಟದ ಮುಖಾಂತರವಾಗಿ ನ್ಯಾಶ್ ತಂಡಕ್ಕೆ ರವಾನೆಯಾಗಿದ್ರು. ಕನ್ನಡ ಸ್ವಸ್ತಿಕ್ಕೂ ಕೂಡ ನ್ಯಾಶ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾ ಇದ್ದ ನ್ಯಾಶ್ ಬೆಂಗಳೂರಿನ ತಂಡ ಕೂಡ. ಆ ತಂಡ ಮತ್ತೊಬ್ಬ ಅನುಭವಿ ಆಟಗಾರ ಕಿನ್ಯನಿಗೆ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ನೀಡಿದ್ದಾರೆ. ಬೀಚಂತ ಪ್ರಯತ್ನಗಳು ಬರ್ತಾ ಇದೆ. ಕೇವಲ ಒಂದೋಟಗಳ ಸೇರ್ಪಡೆ ಮೂಲಕ ನಮ್ಮ ತಂಡ ಬರ್ತ 47-48 ಟಾರ್ಗೆಟ್.
Nalwata enter a target and a can't either. No, Nadasartakanta, Madiwala Youth Congress, Ella Sadasaratama, Pramaka, Pravesha, Dwara Dabali, Pramaka, get the Bali Barbeka, Vinanti Marta, the Venakala, Bagada, Jarapriya, Janana, Kragatakanta, Ramalinga, Radio Ragavisaidara. ಅಲ್ಲಿ ಶೀಘ್ರದಲ್ಲಿ ಆರಂಭಿಕ ಹಂತದ ಆಟಗಾರರು ರಂಗಕ್ಕೆ ಬರಬೇಕಿರುವಂತ ಕರೆ ಕೊಡ್ತಾ ಇದ್ದಾರೆ ಪಂಪಾ ಮತ್ತು ಪ್ರದೀಪ ಆರಂಭಿಕ ಹಂತದ ಆಟಗಾರರು 24 ಚೆಂಡು 48 ರ ಟಾರ್ಗೆಟ್ ಮೊದಲ ಓವರ್ಗಾಗಿ ತುರ್ಷಿ ಅವರನ್ನು ಪರಿಚಯಿಸುವಂತ ಲಕಾಚಾರಗಳು ಒಂದೂವರೆ ಕಿನ ಕಾಣ್ತಾ ಇದೆ It is a model of Chando, not another hotel, Yokashan Marco. Chu Navina Shetrakshan Marta, Yellow to Yokashan Marco Trakata Kuda, Yellow to Lakantra Arabon Parkul Saida. Hold out to the Panda Antima Panda Anchor of the Lamundari Kanakan Taida. A Rutuna Yelda Nevando Rajamana Pandara Final Panda Tavan Arthur Takanta, Nash Bangalore Natanda, Venky Nash Super and Panda Tavan Arthaida. ದಾವಣಗೆರೆ ಶಾಮನೂರು ಶಿವಗಂಗ ಡೈಮಂಡ್ ಪಂದ್ಯಾಕುರ ಫೈನಲ್ ಹೋರಾಟದಲ್ಲಿ ಜೈ ಕರ್ನಾಟಕದ ವಿರುದ್ಧವಾಗಿ ಜಯವನ್ನು ದಾಖಲಿಸಿದವು ಆ ಬಳಿಕ ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಯಶಸ್ ಅನ್ನು ಕಾಣ್ತಾ ಇಲ್ಲ ಇವಾಗ RLR ಕಪ್ ಪಂದ್ಯಾಕುರದಲ್ಲಿ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ ಆ ತಂಡ ಮತ ನಾಲ್ಕಕ್ಕೆ ತಲುಪ್ತಾ ಇದೆ ಮೊದಲ ಮೂರು ಚೆಂಡುಗಳು ಮುಗ್ತಾಯಿದ ಬಳಿಕ ನಾಲ್ಕು Pandya Kudra Udda Kutana Agartakanda, all round Ratavan Artakanta, Pampa Satata Idu Pandavala Pandasha Precious and a Parkunda Takanda Atagara, Ekamatra Atagara Kuda, Ligna Muru Pandada, Pandasha Precious and a Parkundro, Quarter Finala, Pandasha Precious and a Parkundara, Semi Finala, Pandasha Precious and a Kuda Parkunda Takanda Atagara, Ivaga Final Artaidara. ಮೊದಲ ಹೊದರೆ ಯಶಸ್ಸನ್ನು ಕಾಣ್ತಾ ಇದೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ದೊಡ್ಡ ಶಂಕರ್ ಹೊಸ ಆಟಗಾರ ಅಲ್ಲಿ ಶೀಘ್ರದಲ್ಲಿ ಬನ್ನಿ ಪಂದ್ಯ ಮುಂದುವರಿಸಿಕೊಳ್ಳಿ ಅನ್ನುವಂತಹ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ Apex over a Panda Mundur Skuli Yoder, whatever the Dakalis on the Pratica Vartai there. Kalavarantada, Tirtahalia, DK Chika Panda Kurda Lakuda, Jaker Radagabato Nash final Adidara Ali Nash Parajavana Dakalisito Ivaga Rutuna Mato, the Rajavana final Arthur Takanda, Nash Bangalore Natanda Venky, Nash Super Panda Arthur Ida.
ರಿವರ್ ಶಾರ್ಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮೂಲಕವಾಗಿ ತಂಡ ಮೊತ್ತ ಕೂಡ ಎಂಟೋಟುಗಳು 48ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತಹ ತಂಡ. ಬಿರುಸಿನ ಹೊಡೆತ ತನ್ನ ಮೂಲಕ ಸಿಮರ ಕ್ಯಾಂಚಿನಲ್ಲಿ ಸಂದೀಪ ಕಿನ್ಯ ಬಹಳಷ್ಟು ಜಡ್ಜ್ಮೆಂಟ್ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಹೊದ್ದರೆ ನಷ್ಟ ಇವಾಗ ಈ ಅಂತಿಮ ಪಂದ್ಯದಲ್ಲಿ ಸಂದೀಪ ಕಿನ್ಯನಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿನ್ನೆಯಿಂದ ಸ್ವಲ್ಪ ಮಟ್ಟಿಗೆ ಅವರು ವಿಶ್ರಾಂತಿಗೆ ಮರಳಿದ್ರು. ಇವಾಗ ಅವರು ತಂಡಕ್ಕೆ ಮತ್ತೆ ಆಡ್ತಾ ಇದ್ರು ಫೈನಲ್ ಹೋರಾಟದಲ್ಲಿ. ನ್ಯಾಶ್ ಅಪಾಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಉತ್ತಮನ ಆಟವನ್ನು ಆಡಿರ್ತಕ್ಕಂಥ ಸಂದೀಪ ಕಿನ್ಯ ಅಲ್ಲಿ ಪಂದ್ಯ ಮುಂದುವರಿಸ್ಕೊಳ್ಳಿ. ಅಪೇಕ್ಷ ಅವರ ಮಾತು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಗುಡು ಹಿಂಭಾಗದಲ್ಲ ಚೇತನ್ ಗುಟ್ ರಕ್ಷಕ ಬಹಳಷ್ಟು ಉತ್ತಮ ರೀತಿಯ ಗುಟ್ ರಕ್ಷಣೆ ನಡೆಸ್ತಾ ಇವತ್ತಿನ ದಿನಗಳ ಗೂಟದ ಹಿಂಭಾಗದ ಗಾರುಡಿಗ ಸ್ಮೈಲ್ ಮಾಟಿಯ ವಿರುದ್ಧವಾಗಿಂದು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಶಬಾಡ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಪ್ರವೀಣ್ ಗೌಡ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮತ್ತೆ ಕೂಡ 10ಕ್ಕೆ ತಲುಪ್ತಾ ಇದೆ. 48ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂತಹ ತಂಡ ಕೊನೆಯ ಒಂದೇ ಸತ ಹಂತದಲ್ಲಿ ಬ್ಯಾಕ್ ಹಿಡಿತಾ ಇದೆ. 13-38 ಓಟಗಳು ಬರಬೇಕಾಗಿದೆ. ಬ್ಯಾಕ್ ಟು ಬೌಲರ್ಸ್ ಆಟ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 10 ಓಟವನ್ನು ದಾಖಲಿಸಿರ್ತಕ್ಕಂತಹ ತಂಡ ಮೂರನೇ ಅವರಿಗಾಗಿ ಸ್ವಸ್ತಿಕರ ಮತ್ತೆ ಪರಿಚಯಿಸ್ತಾ ಇದ್ದಾರೆ. ಹನ್ನೆರಡು ಚೆಂಡುಗಳಲ್ಲಿ ಜಯಕ್ಕಾಗಿ 38 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 19 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂತಹ ಸಾಧ್ಯದ ಅನಿವಾರ್ಯತೆ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ 11-38. ಈಗಾಗಲೇ ನಮ್ಮ ವ್ಯವಸ್ಥಿತವಾಗಿರ್ತಕ್ಕಂತಹ ಕ್ರೀಡಾಕೂಟಕ್ಕೆ ಈ ಪರಿಸರದ ಸೋಲರಿಯದ ಜನನಾಯಕರು ಸತತ 7 ಬಾರಿ ವಿಜಯ ಮಾಲೆಯನ್ನು ತನ್ನದಾಗಿಸಿಕೊಂಡು ಈ ಭಾಗದ ಅಭಿವೃದ್ಧಿಯ ಹರಿಕಾರರಾಗಿದ್ದುಕೊಂಡು ಸ್ನೇಹಜೀವಿಗಳಾಗಿರ್ತಕ್ಕಂಥ ಸೋಲಾರಿಯದ ಜನನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿಯವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆಧರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮ ಕ್ರೀಡಾಕೂಟದ ಅಂತಿಮ ಹಂತಕ್ಕಾಗಿ. ಅವರ ಜೊತೆಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂತಹ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಕೂಡ ಆಗಮಿಸಿಕೊಳ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಆದರಣೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ತಮಗಿದು ಆತ್ಮೀಯ ಆದರಣೀಯ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡು ನಮ್ಮ ಕ್ರೀಡಾಕೂಟದ ಪ್ರಮುಖ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಬಹಳಷ್ಟು ತಮ್ಮ ಕ್ಷೇತ್ರಕ್ಷಣ ಮತ್ತು ದಾಖಲಾತನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮತ್ತೆ 11 ಓಟಗಳು. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡ ಮತ್ತೆ 12ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 6 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ.
ಈ ಋತುವಿನ ಮತ್ತೊಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಸಿದ್ಧತೆಯಲ್ಲಿ ನ್ಯಾಶ್ ಬೆಂಗಳೂರಿನ ತಂಡ ವೆಂಕಿ ನ್ಯಾಶ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆಯವರೆಗಾಗಿ ಪ್ರವೀಣ ಗೌಡನನ್ನು ಪರಿಚಯಿಸುವಂತಹ ಲೆಕ್ಕಾಚಾರಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಿರುಸಿನ ಹೊಡೆತ ಕ್ಷಣಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ತನ್ಮೂಲಕ ಚೆಂಡು ಸಿಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಆರು ಓಟಗಳ ಸೇರ್ಪಡೆ, ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಅಂತಿಮ 5 ಚೆಂಡುಗಳಲ್ಲಿ 30 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಐದಕ್ಕೆ 30 ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇರತಕ್ಕಂತಹ ತಂಡ. ಅಂತಿಮ ಹಂತದ 4 ಚೆಂಡುಗಳು, 24 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದ 4 ಚೆಂಡುಗಳಲ್ಲಿ 30 ಓಟವನ್ನು ದಾಖಲಿಸಬೇಕಾಗಿದೆ. ಮತ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸುಲಭ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಒಂದೋಟವನ್ನು ಅಷ್ಟೇ ದಾಖಲಿಸಿಕೊಂಡ್ರು. ಅಂತಿಮ 2 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆ 2 ಸತ ಬಾಕಿ ಉಳಿತಾ ಇದೆ. ಸ್ವಲ್ಪ ಮಟ್ಟಿಗೆ ಒಂದು ಅಂಗಣ ನ್ಯಾಶ್ ಬೆಂಗಳೂರಿನ ಆಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಅದೃಷ್ಟದ ತಾಣ ಕೂಡ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ, ಕೊನೆಯ ಚೆಂಡು. ತನ್ನ ಮೂಲಕ ವೆಂಕಿ ನ್ಯಾಶ್ ಬೆಂಗಳೂರಿನ ತಂಡ RLR 2022 ಪಂದ್ಯಾಕೂಟದ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಕೂಟದ ಮತ್ತೊಂದು ಹೋರಾಟದ ತಂಡ DC Panthers ತಂಡ ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ.